ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುವಂತಹ ದೊಡ್ಡ ಸಮಸ್ಯೆ ಅಂದರೆ ಎಲ್ಲರಿಗೂ ಕೂಡ ಮೂಳೆಯ ಸವಕಳಿ. ಅಂದರೆ ಕಾಲು ನೋವು ಅಂತ ಹೋದರೆ ಈ ಕೀಲುಗಳಲ್ಲಿ ಅಂದರೆ ಮಂಡಿಯ ಹತ್ತಿರದಲ್ಲಿ ಮೂಳೆ ಸವದಾಗಿದೆ, ಅದಕ್ಕೆ ನಿಮಗೆ ಕಾಲು ನೋವು ಬರ್ತಾ ಇದೆ. ಮೂಳೆಯನ್ನು ನಾವು ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ, ಮಂಡಿಯನ್ನು ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಭುಜದ ಹತ್ತಿರ ಕುತ್ತಿಗೆ ಹತ್ತಿರ ನೋವು ಬರ್ತಾ ಇದೆ ಅಂದರೆ ಕುತ್ತಿಗೆಯ ಭಾಗದಲ್ಲಿ ಮೂಳೆ ಸವಕಳಿಯಾಗಿದೆ. ಈ ರೀತಿ ಯಾವುದೇ ಜಾಗದಲ್ಲಿ ನೋವುಗಳು ಮೇಲಿಂದ ಮೇಲೆ ಬರ್ತಾ ಇದೆ ಅಂದರೆ ಆವಾಗ ಮೂಳೆ ಸವಕಳಿ ಅನ್ನುವ ಈ ಮಾತನ್ನು ಕೇಳ್ತಾನೆ ಇರ್ತೀವಿ. ಹೌದು, ಈ ಮೂಳೆ ಸವೆತವನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಏನು ಮಾರ್ಗ ಇಲ್ಲವೇ? ಖಂಡಿತ ಇದೆ. ಪ್ರತಿಯೊಂದು ಸಮಸ್ಯೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ, ನಾವು ಅದನ್ನು ತಿಳ್ಕೊಬೇಕಷ್ಟೇನೆ. ಹಾಗಾಗಿ ಇವತ್ತು ಈ ಮೂಳೆ ಸವಕಳಿ ಅಥವಾ ಮೂಳೆಯಲ್ಲಿ ಬಲ ಇಲ್ಲದೇ ಇರತಕ್ಕಂಥದ್ದು ಅಥವಾ ಮೇಲಿಂದ ಮೇಲೆ ಈ ಮೂಳೆಯ ಭಾಗಗಳಲ್ಲಿ ಕೀಲುಗಳ ಭಾಗದಲ್ಲಿ ಬರ್ತಕ್ಕಂತಹ ನೋವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಮೂಳೆಗೆ ಶಕ್ತಿಯನ್ನು ತುಂಬುವಂತಹ ಒಂದು ಆಹಾರ ಪದಾರ್ಥವನ್ನು ಹೇಗೆ ಸೇವನೆ ಮಾಡಬೇಕು ಅದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ಇವತ್ತು ನಾವು ಬಳಸುವಂತಹ ಪದಾರ್ಥವಾದರೂ ಯಾವುದು? ಕಪ್ಪು ಬಣ್ಣದ ದ್ರಾಕ್ಷಿ. ಕಪ್ಪು ಬಣ್ಣದ ದ್ರಾಕ್ಷಿ ಅಂದರೆ ಹಸಿಯ ದ್ರಾಕ್ಷಿ ಬೇಡ, ಒಣಗಿರುವಂತಹ ಕಪ್ಪು ದ್ರಾಕ್ಷಿಯನ್ನು ತಂದ್ಕೊಳ್ಳಿ. ಅಂದರೆ ಮಾಮೂಲಿ ನಾವು ಪಾಯಸಕ್ಕೆ ಉಪಯೋಗಿಸುವಂತಹ ದ್ರಾಕ್ಷಿಯ ರೀತಿಯಲ್ಲೇ ಕಪ್ಪಾಗಿರ್ತಕ್ಕಂತಹ ದ್ರಾಕ್ಷಿ ಇರುತ್ತೆ. ಇದು ನಿಮಗೆ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಈ ದ್ರಾಕ್ಷಿಯನ್ನು ತಂದಿಟ್ಕೊಂಡು ನೀವು ಏನು ಮಾಡೋದು, ಮೊದಲು ಒಂದು 2 ಚಮಚದಷ್ಟು ದ್ರಾಕ್ಷಿಯನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಚೆನ್ನಾಗಿ ಅದನ್ನು ತೊಳೆದು ನೀರನ್ನು ಚೆಲ್ಲಿಬಿಡಬೇಕು. ಚೆಲ್ಲಿದ ನಂತರ ಏನು ಮಾಡಬೇಕು, ಸ್ವಲ್ಪ ಬೆಚ್ಚಗಿರತಕ್ಕಂತಹ ನೀರನ್ನು ಹಾಕಿ ನೆನೆ ಹಾಕಬೇಕು. ಒಂದು 3-4 ಗಂಟೆ ಕಾಲ ಚೆನ್ನಾಗಿ ನೆನೆಸಬೇಕು. ನೆನೆಸಿದಂತಹ ಈ ದ್ರಾಕ್ಷಿಯನ್ನು ಮಿಕ್ಸಿ ಜಾರಿಗೆ ಹಾಕಿಯಾದರೂ ಕೂಡ ರುಬ್ಬಿಕೊಳ್ಳಿ, ಅಥವಾ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರನ್ನು ಚೆನ್ನಾಗಿ ಕಿವುಚಿ ತೆಗೆದಿಟ್ಕೊಳ್ಳಿ. ಇದಕ್ಕೆ 1/4 ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಇದನ್ನು ನಾವೇನು ಮಾಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವಾಗ ಕೊನೆಯಲ್ಲಿ, ಯಾವುದಾದರೂ ಸಮಯ ನಿಮಗೆ ಅನುಕೂಲವೋ ಆ ರೀತಿ ಇದನ್ನು ಕುಡಿತಾ ಬರಬೇಕು. ಸತತವಾಗಿ ಕೆಲವು ದಿವಸಗಳ ಕಾಲ ಕುಡಿತಾ ಬನ್ನಿ. ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ಮೂಳೆಗಳ ಸವಕಳಿಯೂ ತಪ್ಪತ್ತೆ, ಅದರ ಜೊತೆಗೆ ಮೂಳೆಗೆ ಒಳ್ಳೆಯ ಶಕ್ತಿಯನ್ನು ಕೂಡ ಕೊಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಅಧಿಕವಾಗಿಯೇ ಇದೆ, ಮತ್ತು ಐರನ್ ಕೂಡ ಅಧಿಕವಾಗಿದೆ, ಪೊಟ್ಯಾಷಿಯಂ ಅಧಿಕವಾಗಿದೆ. ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪದಾರ್ಥ. ಈ ಒಂದು ಕಪ್ಪು ದ್ರಾಕ್ಷಿಯನ್ನು ಈ ರೀತಿ ಅಂದರೆ ಶರಬತ್ತಿನ ರೀತಿಯಲ್ಲಿ ಮಾಡ್ಕೋಬೇಕು. ಸಕ್ಕರೆಯನ್ನು ಹಾಕಬಾರ್ದು, ಅದಕ್ಕೆ 1/4 ಚಮಚ ಶುದ್ಧ ಜೇನುತುಪ್ಪವನ್ನು ಮಾತ್ರ ಮಿಶ್ರಣವನ್ನು ಮಾಡಿ ಸೇವನೆ ಮಾಡ್ತಾ ಬರೋದ್ರಿಂದ ರಕ್ತ ವೃದ್ಧಿಯಾಗತ್ತೆ, ರಕ್ತದ ಶಕ್ತಿ ಜಾಸ್ತಿ ಆಗತ್ತೆ, ಮತ್ತು ರಕ್ತದಲ್ಲಿ ಇರ್ತಕ್ಕಂತಹ ಮಲಿನತೆಯನ್ನು ಹೋಗಲಾಡಿಸಿ ರಕ್ತವನ್ನು ಶುದ್ಧಗೊಳಿಸುವಂತಹ ಕೆಲಸವನ್ನು ಮಾಡುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ. ರಕ್ತ ಪರಿಚಲನೆ ಯಾವಾಗ ಚೆನ್ನಾಗಾಗತ್ತೆ ಅವಾಗ ಹೃದಯವೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ರಕ್ತದ ಒತ್ತಡವೂ ಕಡಿಮೆ ಆಗತ್ತೆ. ಇದೆಲ್ಲಕ್ಕಿಂತ ಮತ್ತೊಂದು ದೊಡ್ಡ ಸಹಾಯ ಅಂದರೆ ಕೂದಲು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯವಾಗತ್ತೆ. ಎಷ್ಟೋ ಬಾರಿ ನಾವು ಕೂದಲು ಬೆಳೆಯೋದಕ್ಕೆ ತಲೆಗೆ ಮಾತ್ರ ಏನೇನೋ ಹಚ್ಚಿ 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 ಪ್ರಯತ್ನ ಮಾಡ್ತಾ ಇರ್ತೀವಿ, ಆದರೆ ಕೇವಲ ಬಾಹ್ಯ ಲೇಪನದಿಂದ ಮಾತ್ರ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಳಗಡೆಯಿಂದ ಪುಷ್ಟಿಯನ್ನು ಕೊಡಬೇಕಾಗತ್ತೆ. ಆ ಕೆಲಸವನ್ನು ಈ ಕಪ್ಪು ದ್ರಾಕ್ಷಿ ನಮಗೆ ಮಾಡಿಕೊಡುತ್ತೆ. ಚರ್ಮದ ಸೊಬಗನ್ನು ಕೂಡ ವೃದ್ಧಿಸುತ್ತೆ, ಕೂದಲನ್ನು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಆರೋಗ್ಯ ಹೆಚ್ಚು ವೃದ್ಧಿಸೋದಕ್ಕೆ ಸಹಾಯ ಆಗುತ್ತೆ, ರೋಗ ನಿರೋಧಕ ಶಕ್ತಿಯೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದಂತಹ ಔಷಧಿಯಾಗಿರುತ್ತೆ, ಕುಡಿಯೋದಕ್ಕೂ ಸೊಗಸಾಗಿರುತ್ತೆ, ಭಾಳ ರುಚಿಯಾಗಿರುತ್ತೆ. ದ್ರಾಕ್ಷಿ ಎಲ್ರಿಗೂ ಇಷ್ಟ ಆಗುವಂಥದ್ದು, ಜೇನು ಬೇರೆ ಸೇರಿಸಿದ್ದೀವಿ. ಜೇನುತುಪ್ಪಕ್ಕೆ ಕೂಡ ಒಂದು ರೀತಿಯ ತುಂಬ ಹೆಚ್ಚಿನ ಪೌಷ್ಟಿಕಾಂಶಗಳಿರ್ತಕ್ಕಂಥದ್ದು ಜೇನು. ಪ್ರಾಕೃತಿಕವಾಗಿ ಸಿಕ್ಕುವ ಟಾನಿಕ್ ಅಂದರೆ ಅದು ಜೇನು, ಹಾಗಾಗಿ ಅದನ್ನು ಸೇರಿಸಿದ್ವಿ. ಅದರಿಂದನೂ ರಕ್ತ ವೃದ್ಧಿಯಾಗತ್ತೆ, ರಕ್ತ ವೃದ್ಧಿಯಾಗುತ್ತೆ, ಮೂಳೆಯೂ ಗಟ್ಟಿಯಾಗತ್ತೆ, ಅಂದಮೇಲೆ ಶರೀರದ ಅರ್ಧ ಭಾಗದ ಆರೋಗ್ಯ ವೃದ್ಧಿಸಿದಂತೆ ಆಯಿತು. ಇಷ್ಟು ಮಾಡ್ಕೋಬೋದಲ್ವಾ? ಏನು ಶ್ರಮ ಇಲ್ಲ, ಇನ್ನೇನು ಬೇಯಿಸಾಗೋಜಿಲ್ಲ, ಏನು ಮಾಡಾಗೋಜಿಲ್ಲ. ಆರಾಮಾಗಿ ಮಾಡ್ಕೊಂಡು ಸೇವನೆ ಮಾಡ್ಕೊಳ್ಳಿ. ನಿಮ್ಮ ಕಾಲುಗಳಿಗೆ ಒಳ್ಳೆಯ ಬಲವನ್ನು ಬರುವಂತೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ.
ಮತ್ತೆ ಯಾಕೆ ತಡ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರು ಮಾಡ್ಕೊಳ್ಳಿಕ್ಕೆ ಹೇಳಿ, ಬೆಲ್ ಐಕಾನ್ನ ನೀವು ಒತ್ತೋದನ್ನು ಮರಿಬೇಡಿ. ಅದರಿಂದ ನಾನು ಮಾಡುವ ಹೊಸ ಹೊಸ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.